ಎಲ್ಲ ಸಮಾಜದವ್ರನ್ನ ಕರೆಸ್ತಾ ಇದ್ದೀವಿ, ಮಾತನಾಡ್ತಾ ಇದ್ದೀವಿ. ಎಲ್ಲ ಓ ಬಿ ಸಿ ಸಮಾಜಗಳನ್ನ ಕರೆಸಿದ್ದೀವಿ, ಎಸ್ ಸಿ ಸಮಾಜ, ಎಸ್ ಟಿ ಸಮಾಜ, ವೀರಶೈವ ಸಮಾಜ, ಮರಾಠ ಸಮಾಜ, ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತೊಗೊಂಡು ಮುಂದೆ ಬರ್ತಕ್ಕಂಥಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಅಲ್ರಿ. ಅದೇ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದ್ರೆ ಅಂತ ಗುರುತಿದ್ರೆ ಇಷ್ಟಾಗಿ ಪಬ್ಲಿಸಿಟಿ ತೊಗೋಬೇಕು, ಟಿ ವಿ ಆಫ್ ಮಾಡೋಕ್ಕೆ ಹೇಳ್ರಲ್ಲ, ಮತ್ತೆ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ, ದಿನ ಬೆಳಗ್ಗೆದ್ರೆ ಇಷ್ಟಾಗಿ ಟಿ ವಿ ಪ್ರಚಾರ ತೊಗೋಬೇಕು. ಇದೇ ಚಾಲೆಂಜ್ ಇದೆ ನಮಗೆ. ಏನೋ ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳ್ತಾ ಇದ್ದಾರೆ, ಚರ್ಚೆಗೂ ಬರಲಿಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ, ನಮ್ಮ ಮೇಲೆ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತೆ ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ. ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಬಿಡ್ರಿ, ಮನೆಗಿರಲ್ಲ, ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ, 4 ಲಕ್ಷ ಓಟ್ನ ಗೆಲ್ತೀವಿ ಅಂತ ಹೇಳಲ್ಲ ಅವರು. ಯಾರು ಹೇಳಿದ್ದು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬ್ರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳ್ಬೇಕು, ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊಂತಿರ್ಬೇಕು ದಿನ ಬೆಳಗ್ಗೆದ್ರೆ. 10 ನಿಮಿಷಕ್ಕೆ ಒಂದೊಂದು ಆ್ಯಡ್ಗಳು, ಯಾವುದು ಟಿ ವಿನಾಗ ನೋಡಿದೆ ಅವ್ರದ್ದೇ ಆ್ಯಡು, ಯಾವುದು ಪೇಪರ್ ನೋಡಿದೆ ಅವ್ರದ್ದೇ ಆ್ಯಡು, ಅದ್ರಲ್ಲಿ ಮತ್ತೆ ಸುಳ್ಳು ಇರ್ತಕ್ಕಂಥ ಆ್ಯಡ್ಗಳು, ಸುಳ್ಳು ಅಂಕಿಅಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ? ಮತ್ತೆ ಅಷ್ಟಿದ್ರೆ ಬಿಡ್ರಿ, ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ, ಮತ್ತೆ ಕೇಳ್ಬಾರ್ದಲ್ಲ ಓಟ್ ಬಂದು, ಇಷ್ಟಾಗಿ ಕೇಳ್ಬೇಕು ಮತ್ತೆ ಅಲ್ರಿ. ಅದು ಇಂಪಾರ್ಟೆಂಟ್. ಈಗ ಕಳೆದ 10 ವರ್ಷ ಆಗೈತೆ ಏನು ಹೇಳ್ರಿ, ಲೋಕಸಭಾ ಚುನಾವಣೆ ಆದ್ಮೇಲೆ ಏನಾಗತ್ತೆ ಅದೆಲ್ಲ ಬೇಡ, 10 ವರ್ಷ ಏನು ಮಾಡಿರಿ ಹೇಳ್ರಿ. ನಾವೇನು ಬೇಸಿಕ್ ರೇಟನ್ನ ಕೇಳ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ, ಎಷ್ಟು ಮನೆಗಳು ಕಟ್ಟ, ಆ ಮನೆಗಳು ಸುಳ್ಳು ಹೇಳ್ತಾರೆ. ನಿರ್ಮಲಾ ಸೀತಾರಾಮರವರು ಪಾರ್ಲಿಮೆಂಟ್ನಲ್ಲಿ 3 ಕೋಟಿ ಅಂತ ಹೇಳ್ತಾರೆ, ತಕ್ಷಣ 7ನೇ ದಿವಸ ಪ್ರಧಾನಮಂತ್ರಿಯವರು 4 ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ. ಸೊ ಈ ಥರ ಸುಳ್ಳು ಹೇಳಿ 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 ಜನಕ್ಕೆ ಈಗ ಬರಲ್ಲ, ನೀವು ಹಳ್ಳಿಗಳಿಗೆ ಬರಲ್ಲ, ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದ ನೋಡಿ ಬರಲ್ಲ. ಈಗ ನೀವು ಇಲ್ಲಿದ್ರೆ ತಾನೇ ಪ್ರಶ್ನೆಯವರು ಜೋಶಿ ಅವ್ರಿಗೆ ಕೇಳ್ರಿ, ಬಂದು ತೋರಿಸ್ರಿ ಪ್ರಧಾನಮಂತ್ರಿಯವ್ರ ಮನೆಗಳು ಎಲ್ಲೆಲ್ಲಿ ಬಂದಾವೆ, ಯಾವ ಹಳ್ಳಿಗಳಿಗೆ ಬಂದಾವೆ ತೋರಿಸ್ಬೇಕಲ್ಲ. ಯಾಕೆ ತೋರಿಸ್ಬಾರ್ದು? ಬಂದು ತೋರಿಸ್ಬೇಕಲ್ವಾ, ಯಾಕೆ ತೋರಿಸ್ಬಾರ್ದು? ಮತ್ತೆ ರೀ ಅವ್ರು ರೀ 2G ಸ್ಕ್ಯಾಮ್ 3G ಸ್ಕ್ಯಾಮ್ ಮಾಡಕ್ಕೆ ಅವ್ರಿಗೇನಂದ್ರಿ, ಅವ್ರಿಗೇನು ನೈತಿಕತೆ ಏನ್ರಿ ಏನ್ರಿ? ಬದಲು ಈ ದೇಶದಲ್ಲಿ ಏನು ಈ PM ರಿಲೀಫ್ ಫಂಡ್ ತೊಗೊಂಡಿದಾರೆ ದುಡ್ಡು, ಆ ದುಡ್ಡಿನ ಮಾಹಿತಿ ಕೂಡ ಕೇಳಿ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳ್ರಿ, ಕೋಲ್ ಸ್ಕ್ಯಾಮ್ ಬಗ್ಗೆ ಮಾತನಾಡಿ ಕೇಳ್ರಿ. ಅದಾನಿ ಪೋರ್ಟ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು 32,000 ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಮಾತನಾಡಿ ಕೇಳಿದ್ರ ಬಗ್ಗೆ, ಸುಮ್ಮನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ, ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ, 10 ವರ್ಷದಲ್ಲಿ ನಾವು ಅಧಿಕಾರದಲ್ಲಿಲ್ಲ, ಎಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ, ಎನ್ಕ್ವೈರಿ ಮಾಡಕ್ಕೆ ಏನಾಗಿತ್ತು ಅವ್ರ ಕೈಲೆ? 20 ಜನಕ್ಕೆ ED ಇರ್ತಕ್ಕಂಥವ್ರಿಗೆ, CBI ಇರ್ತಕ್ಕಂಥವ್ರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ, 23 ಜನ ಕರ್ಕೊಂಡಿದ್ದಾರೆ. ಸುಮ್ಮನೆ ಯಾಕೆ ಮಾತನಾಡ್ತಾರೆ, ಸಾಕು ಹೇಳ್ರಿ. ನೋಡ್ರಿ, ರಾಹುಲ್ ಗಾಂಧಿ ವಿರುದ್ಧ, ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡೋ ಜೋಶಿ ಸಾಹೇಬ್ರು ನಿಂದ್ರಿಸಕ್ಕೆ ಕೇಳ್ರಿ, ಏನೇನೋ ಇದ್ರೆ 10 ವರ್ಷದಲ್ಲಿ ಏನು ಮಾಡಿರೋದು ಹೇಳಕ್ಕೆ ಕೇಳ್ರಿ, ಸಾಕು ಇವೆಲ್ಲ ಸುಳ್ಳು ಹೇಳಕ್ಕೆ ನಿಂದ್ರಿಸಕ್ಕೆ ಕೇಳ್ರಿ. ಅವ್ರಿಗೆ ಯಾರು ಮಾಡಿದಾರೆ, ಏನು ಮಾಡಿದಾರಂತೆ, ಏನು ಅನೇತ ಆಗುತ್ತೆ ತೊಂದರೆ ಅಲ್ರಿ. CBI ED ಎಲ್ಲ ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ, ಈ ದೇಶದಾಗ ಏನು ಕೆಲಸ ಮಾಡ್ಯಾರ CBI ಫೆರಾ ED ಬಿಟ್ಟರೆ ಇನ್ನೇನು ಕೆಲಸ ಮಾಡ್ಯಾರ 10 ವರ್ಷದಾಗ? 25 ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಹೊಡಿತಾರೆ ಮನೆಗಳು, ಆದ್ರೆ 23 ಜನ BJP ಗೆ ಇದಾರೆ, ಅಂದ್ರೆ ಅರ್ಥ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ, ಸುಮ್ಮನೆ ಸಾಕು ಕೇಳ್ರಿ. ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು, BJP ಅವ್ರದ್ದು, ಇದೊಂದು ಬೈಪಾಟ್ ಆಗ್ಬಿಟ್ಟಿದೆ. ಸುಳ್ಳನ್ನ 10 ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ಟರೆ ಇನ್ನೇನಿಲ್ಲ. ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತನಾಡ್ತಿದ್ದೆ, ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ, ದೇಶದಲ್ಲಿ 45 ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ. ಯಾರಿಗೆ ಹೋಗಿದೆ ಪರಿಹಾರ? ಪರಿಹಾರ ಯಾರಿಗೆ ಹೋಗಿದೆ ಈ ದೇಶದಲ್ಲಿ? ಸುಮ್ಮನೆ ಮಾತಾಡೋದು. ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಕೇಳಿದೆ ಅಂತೆ, ಕೋವಿಡ್ನ ನೀವು ಹೆಂಗೆ ನಿರ್ವಹಣೆ ಮಾಡಿದ್ರಿ, ಅದು ಇದು ಹೊಸದಾಗಿದೆ, ಇದು ನರೇಂದ್ರ ಮೋದಿ ಅವರು ಭಾರತ ಅಂತೆ, ನರೇಂದ್ರ ಮೋದಿ ಅವರು ಭಾರತದಲ್ಲಿ 45 ಲಕ್ಷ ತೀರ್ಕೊಂಡು ಹೋದ್ರು, ಗ್ಯಾಸ್ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಡ್ರಗ್ಸ್ ಇರಲಿಲ್ಲ, ಕಾಮನ್ ಡ್ರಗ್ಸ್ ಇರಲಿಲ್ಲ. ಅವ್ನು ಡ್ರಗ್ ಮಾಡಿದವನು ಪುಣ್ಯಾತ್ಮ, ಇವ್ರು ದುಡ್ಡು ಕೊಟ್ಟಿದ್ದಾನೆ. ಯಾರು ವ್ಯಾಕ್ಸಿನ್ ಕೊಟ್ಟಿದ್ದಾನು? ಪುನಾವಲ್ಲ, ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನೆ ಅವನು. ಇವೆಲ್ಲ 100ದ ಚರ್ಚೆ ಮಾಡೋಕ್ಕೆ ಸುಮ್ಮನೆ ನೋಡ್ರಿ, ಚುನಾವಣೆ ಬಂದಿದೆ, ಸುಳ್ಳು ಹೇಳೋದು ಬಿಟ್ಟು 10 ವರ್ಷ ಏನು ಮಾಡಿರೋ ಕೆಲಸ ಕೇಳಿ ಓಟ್ ಕೇಳಕ್ಕೆ ಹೇಳ್ರಿ.